ಮಹೋನ್ನತನಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಒಂದು ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಿಸ್ತಾ ಇರತಕ್ಕಂಥ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ್ ನಾಮದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ ಈ ಒಂದು ಸರಣಿಯಲ್ಲಿ ಮರಳಿ ಎಧೇನಿಗೆ ಎಂಬುವಂಥ ಒಂದು ವಿಶೇಷ ಅಂಶಗಳನ್ನು ನಾವು ಕಲಿಯುವಂಥವರಾಗಿದ್ದೇವೆ ಈ ಒಂದು ಸಮಯದಲ್ಲಿ ಒಂದು ಶ್ರೇಷ್ಠ ಯಜ್ಞ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವವರಾಗೋಣ ಈ ಒಂದು ವಾಕ್ಯಕ್ಕೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಏದೇನಿನಿಂದ ವಂಚಿಸಲ್ಪಟ್ಟಂಥ ಆ ಒಂದು ಆಶೀರ್ವಾದದಿಂದ ಸ್ವಾಮಿ ನಾವು ಮರಳಿ ನೂತನ ಏದೇನಿಗೆ ನಾವು ಪ್ರಯಾಣಿಸುವಾಗ ಕರ್ತನೆನಿನ ವಾಕ್ಯದ ನಡೆಸುವಿಕೆ ಆತ್ಮನ ಸಹಾಯನ ಮುಟ್ಟಿಗಿರಿ ಸ್ವಾಮಿ ಈ ಒಂದು ವಾಕ್ಯವನ್ನು ನಾವು ಅರ್ಥೈಸಿಕೊಳ್ಳುವಂತೆ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯುವಂತೆ ನೀನು ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬಿಡುತ್ತೇನೆ ತಂದೆ ಆಮೇಲೆ ಸತ್ಯವೇದದಲ್ಲಿ ಈ ಒಂದು ಏದೇನಿನ ಕುರಿತಾಗಿ ನಾವು ಧ್ಯಾನಿಸುವಾಗ ಪಾಪದ ಪ್ರವೇಶದ ನಂತರ ದೇವರು ಆ ಒಂದು ಏದೇನು ತೋಟಕ್ಕೆ ಶಾಪವನ್ನು ಕೊಡುವಂಥದ್ದು ನೋಡ್ತೇವೆ ಏದೇನು ತೋಟದಲ್ಲಿ ಶಾಪವು ಆವರಿಸಿತು ಆ ದೇವರಿಂದ ಆಶ್ವಸಿಸಲ್ಪಟ್ಟಂಥ ಆ ಆದಾಮ ಹೌವರನ್ನು ತೋಟದಿಂದ ಹೊರಗೆ ಹಾಕಲ್ಪಡಲಾಯಿತು ಆ ಒಂದು ಸಮಯದಲ್ಲಿ ಸುಮಾರು ಎಲ್ಲ ಭೂಮಿಗೆ ಶಾಪ ಬಂತು ಎಂಬುದಾಗಿ ನಾವು ನೋಡ್ತೇವೆ ಸರ್ಪಕ್ಕೂ ಕೂಡ ದೇವರು ಶಾಪವನ್ನು ವಿಧಿಸಿದರು ಅದಾದ ನಂತರ ಸ್ತ್ರೀಗೆ ಶಾಪ ಬರುವಂಥದ್ದು ನೋಡ್ತೇವೆ ಪುರುಷನಿಗೂ ಸಹ ಆದಾಮನಿಗೂ ಸಹ ಶಾಪ ಬರುವಂಥದ್ದು ನಾವು ನೋಡ್ತೇವೆ ಸರ್ಪದ ಒಂದು ಶಾಪವನ್ನು ನಾವು ಸತ್ಯವೇದದಲ್ಲಿ ಗಮನಿಸುವಂಥ ಸಮಯದಲ್ಲಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಆಗ ಯಹೋವ ದೇವರು ಸರ್ಪಕ್ಕೆ ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ ನೀನು ಹೊಟ್ಟೆಯಿಂದ ಅರಿದು ಜೀವಮಾನವೆಲ್ಲ ಮಣ್ಣನ್ನೇ ತಿನ್ನುವೆ ಎಂಬುದಾಗಿ ಈ ಒಂದು ಸರ್ಪದ ವಿಚಾರದಲ್ಲಿ ದೇವರು ಒಂದು ಶಾಪವನ್ನು ಕೊಡುವಂಥದ್ದು ನೋಡ್ತೇವೆ ಸರ್ಪಕ್ಕೆ ಆ ಒಂದು ಎಲ್ಲ ಪಶುಗಳಲ್ಲಿ ಅಡವಿಯ ಮೃಗಗಳಲ್ಲಿ ಅದಕ್ಕೆ ಒಂದು ಶಾಪವನ್ನು ದೇವರು ವಿಧಿಸ್ತಾ ಇದ್ದಾರೆ ಈ ಸರ್ಪಕ್ಕೆ ನಿನ್ನ ಜೀವಮಾನದಲ್ಲೆಲ್ಲ ನೀನು ಹೊಟ್ಟೆಯಿಂದ ಹರಿದು ಮಣ್ಣನ್ನು ನೀನು ತಿನ್ನುವಂಥ ಒಂದು ಶಾಪ ಹಾಗಾದರೆ ಈ ಒಂದು ಸರ್ಪ ಆದರನ್ನು ವಂಚಿಸುವುದಕ್ಕಿಂತ ಮುಂಚೆ ಅದು ಮಣ್ಣಿನಲ್ಲಿ ಅರಿತಾ ಇರಲಿಲ್ವ ತನ್ನ ಹೊಟ್ಟೆಯಿಂದ ಅದು ಹರಿದು ಜೀವನ ಮಾಡ್ತಾ ಇರಲಿಲ್ವ ಎಂಬುದಾಗಿ ನಾವು ಪ್ರಶ್ನೆ ಮಾಡಬಹುದು ವೈಟಮನ್ ಅವರು ನಮಗೆ ಆ ಸ್ಪಿರಿಟ್ ಆಫ್ ಪ್ರಾಫೆಸ್ನಲ್ಲಿ ಪ್ರವಾದನ ವರದ ಒಂದು ಪುಸ್ತಕಗಳಲ್ಲಿ ಈ ರೀತಿಯಾಗಿ ತಿಳಿಸುವಂಥವರಾಗಿದ್ದಾರೆ ಈ ಒಂದು ಸರ್ಪವು ಎಲ್ಲ ಪ್ರಾಣಿಗಳಲ್ಲಿ ಬಹಳಷ್ಟು ಸುಂದರವಾದಂಥ ಒಂದು ಪ್ರಾಣಿಯಾಗಿತ್ತು ಈ ಸರ್ಪಕ್ಕೆ ರೆಕ್ಕೆಗಳಿತ್ತು ಎಂಬುದಾಗಿ ಅವರು ತಿಳಿಸುವಂಥವರಾಗಿದ್ದಾರೆ ಈ ಸರ್ಪವು ಒಂದು ವರ್ಣರಂಜಿತ ಬಣ್ಣಗಳಿಂದ ಕೂಡಿತ್ತು ಭಾಳಷ್ಟು ರಂಜನೀಯವಾಗಿ ಭಾಳಷ್ಟು ಮನೋಹರವಾಗಿ ಅದು ಇತ್ತು ಅದು ಹಾರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿತ್ತು ಎಂಬುದಾಗಿ ನಮಗೆ ತಿಳಿಸಿಕೊಡುವಂಥವರಾಗಿದ್ದಾರೆ ಸೊ ಇಂಥ ಒಂದು ಸರ್ಪ ದೇವರಿಂದ ಶಾಪವನ್ನು ಹೊಂದಿದಂಥ ಸಮಯದಲ್ಲಿ ಅದು ನೆಲದ ಮೇಲೆ ತನ್ನ ಹೊಟ್ಟೆಯಿಂದ ಅರಿದು ಜೀವನವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ನಂತರ ಅದರ ಜೀವಿತ ದಿನವೆಲ್ಲ ಮಣ್ಣನ್ನು ತಿಂದು ಬದುಕುವಂಥ ಶಾಪವನ್ನು ದೇವರು ಈ ಸರ್ಪಕ್ಕೆ ಕೊಡ್ತಾ ಇದ್ದಂಪ್ರೇ ಸೊ ಈ ಸರ್ಪದ ವಿಚಾರದಲ್ಲಿ ನೋಡುವಂಥ ಸಮಯದಲ್ಲಿ ಇಲ್ಲಿ ಮಾತ್ರವಲ್ಲ ನೂತನ ಸೃಷ್ಟಿಯಲ್ಲಿಯೂ ಸಹ ಆ ಸರ್ಪ ಅದು ಮಣ್ಣನ್ನೇ ತಿಂದು ಜೀವಿಸಬೇಕಾಗ್ತದೆ ಏಷಾಯನ ಗ್ರಂಥ ಅರವತ್ತೈದನೇ ಅಧ್ಯಾಯ ಇಪ್ಪತ್ತೈದನೇ ವರ್ಷ ನೋಡುವಾಗ ಈ ಹಾವಿನ ಆಹಾರವು ಅದು ಧೂಳೆ ಎಂಬುದಾಗಿ ವಾಕ್ಯ ತಿಳಿಸ್ತದೆ ಸೊ ಈ ಸರ್ಪಕ್ಕೆ ದೇವರು ಇಂಥ ಒಂದು ಶಾಪವನ್ನು ವಿಧಿಸಿದರು ಅದಾದ ನಂತರ ಸ್ತ್ರೀಯ ಶಾಪಕ್ಕೆ ನಾವು ಬರುವಂಥ ಸಮಯದಲ್ಲಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನಾರನೇ ವಚನ ಈ ರೀತಿಯಾಗಿ ತಿಳಿಸ್ತದೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ ಸ್ತ್ರೀಗೆ ದೇವರು ಕೊಡುವಂಥ ಒಂದು ಶಾಪ ಆಕೆ ಗರ್ಭಿಣಿಯಾಗಿರ್ತಕ್ಕಂಥ ಸ ಸಂದರ್ಭದಲ್ಲಿ ಮಗುವನ್ನು ಹೆರುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಈ ಒಂದು ಶಾಪವನ್ನು ದೇವರು ಅವಳಿಗೆ ನೇಮಿಸುವಂಥದ್ದು ನಾವು ನೋಡ್ತೇವೆ ಅದೇ ರೀತಿ ಪುರುಷನ ಒಂದು ವಿಚಾರಕ್ಕೆ ಬರುವಾಗ ಹದಿನೇಳನೇ ವಚನವನ್ನು ನಾವು ನೋಡ್ತೇವೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರಣ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಅನುಭವಿಸು ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೋಡ್ರಿ ದೇವರು ಸರ್ಪಕ್ಕೆ ಸ್ತ್ರೀಗೆ ಹಾಗೂ ಪುರುಷನಿಗೆ ದೇವರು ಸರ್ಪಕ್ಕೆ ಸ್ತ್ರೀಗೆ ಹಾಗೂ ಮನುಷ್ಯನಿಗೆ ಒಂದು ಶಾಪವನ್ನು ಕೊಡುವಂಥದ್ದನ್ನು ನಾವು ಸತ್ಯವಾದಲ್ಲಿ ನೋಡ್ತೇವೆ ಈ ರೀತಿಯಾಗಿ ಶಾಪ ಹೊಂದಿದಂಥ ಈ ಮನುಷ್ಯರು ಆದಮ ಮತ್ತು ಅವರು ಆ ಏದೇನು ತೋಟದಿಂದ ಹೊರಗಡೆ ಹಾಕಲ್ಪಡ್ತಾರೆ ಪ್ರಿಯರ್ ಯಾವಾಗ ಅವರು ಏದೇನು ತೋಟದಿಂದ ಹೊರಗಡೆ ಹಾಕಲ್ಪಡ್ತಾರೋ ಆ ಒಂದು ಏದೇನು ತೋಟಕ್ಕೆ ದೇವರು ಕಾವಲನ್ನು ಹಾಕಿದರು ಎಂಬುದಾಗಿ ನಾವು ನೋಡ್ತೇವೆ ಅದಾದ ನಂತರ ಮನುಷ್ಯನ ಒಂದು ಚರಿತ್ರೆಯನ್ನು ನೋಡುವಾಗ ಆ ಏದೇನು ತೋಟದಿಂದ ಹೊರಗಡೆ ಬಂದು ಭಾಳಷ್ಟು ಶ್ರಮದ ಜೀವಿತವನ್ನು ಅವರು ಜೀವಿಸಬೇಕಾಗ್ತದೆ ಕಷ್ಟಪಟ್ಟು ದುಡಿದು ಅವರು ತಿನ್ನುವಂಥ ಪರಿಸ್ಥಿತಿಗೆ ಬರ್ತಾರೆ ಅದಾದ ನಂತರ ಮತ್ತು ಹವರಿಗೆ ಮಕ್ಕಳು ಹುಟ್ಟುವಂಥದ್ದನ್ನು ನಾವು ನೋಡ್ತೇವೆ ಆ ಮೊದಲನೇದಾಗಿ ಇಬ್ಬರು ಮಕ್ಕಳು ಜನಿಸುವಾಗ ಮೊದಲನೇವನು ಕಾಯಿನ ಹಾಗೂ ಹೇಬೇಲ ಎಂಬುದಾಗಿ ಅವರಿಗೆ ಹೆಸರಿಟ್ಟುವಂಥವ್ರನ್ನ ನಾವು ನೋಡ್ತೇವೆ ಸೊ ಈ ರೀತಿಯಾಗಿ ಈ ಮಕ್ಕಳು ಜನಿಸಿ ಅವರು ಬೆಳೆಯುವಂಥ ಸಮಯದಲ್ಲಿ ಆ ಕಾಯಿನನು ಮೊದಲನೇ ಮಗನಾದಂಥ ಕಾಯಿನನು ಆತನು ವ್ಯವಸಾಯಗಾರನಾಗ್ತಾನೆ ಹಾಗೂ ಎರಡನೇ ಮಗನಾದಂಥ ಹೇಬೇಲನ್ನು ಆತನ ಕುರಿಯನ್ನು ಮೇಯಿಸುವಂಥ ಕೆಲಸವನ್ನು ಮಾಡ್ತಾನೆ ಹೀಗಿರುವಾಗ ಆ ಇಬ್ಬರು ಮಕ್ಕಳು ದೇವರಿಗೆ ಒಂದು ಸಾರಿ ಯಜ್ಞವನ್ನು ಅರ್ಪಿಸಬೇಕೆಂಬುದಾಗಿ ನಿರ್ಣಯಿಸಿಕೊಂಡು ಆ ಯಜ್ಞವನ್ನು ದೇವರಿಗೆ ಅರ್ಪಿಸುವಂಥ ಸಮಯದಲ್ಲಿ ಆ ಕಾಯಿನ ಯಜ್ಞವನ್ನು ದೇವರು ಮೆಚ್ಚುವುದಿಲ್ಲ ಆದರೆ ಏಬೆಲ್ನ ಯಜ್ಞವನ್ನು ದೇವರು ಮೆಚ್ಚುತ್ತಾರೆ ಯಾಕೆ ದೇವರು ಆ ಒಂದು ಕಾಯಿನನ್ನು ಕಾಣಿಕೆಯನ್ನು ಅಥವಾ ಯಜ್ಞವನ್ನು ಮೆಚ್ಚಲಿಲ್ಲ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ಆದಿಕಾಂಡ ನಾಲ್ಕನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನಗಳಲ್ಲಿ ಕಾಲಾಂತರದಲ್ಲಿ ಕಾಯಿನನ್ನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಹೇಬೆಲನ್ನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನ್ನು ಬಹು ಕೋಪಗೊಂಡನು ಸೊ ದೇವರು ಇಲ್ಲಿ ಏದೇನಿನಲ್ಲಿ ಆ ಒಂದು ಹೇಬೆಲನ್ನು ಹಾಗೂ ಆ ಕಾಯಿನನ ಕಾಣಿಕೆಯ ವಿಚಾರಕ್ಕೆ ಬರುವಾಗ ಹೇಬೆಲನ ಕಾಣಿಕೆಯನ್ನು ಬಹುವಾಗಿ ಮೆಚ್ಚಿದರು ಆದರೆ ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎಂಬುದಾಗಿ ವಾಕ್ಯ ತಿಳಿಸ್ತಾರೆ ಸೊ ಯಾಕೆ ದೇವರು ಈ ಕಾಯಿನನ್ನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಆ ಕಾಯಿನನ್ನ ಕಾಣಿಕೆಯಲ್ಲಿ ಯಾವ ಲೋಪ ಇತ್ತು ಏನು ದೋಷ ಇತ್ತು ಎಂಬುದಾಗಿ ನಾವು ಸತ್ಯವೇದಲ್ಲಿ ನೋಡುವಂಥ ಸಮಯದಲ್ಲಿ ಈ ಒಂದು ಯಜ್ಞ ಅಥವಾ ಬಲಿದಾನವನ್ನು ಮಾಡುವಾಗ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸುವಾಗ ರಕ್ತ ಪ್ರೋಕ್ಷಣೆ ಬಹಳ ಮುಖ್ಯವಾಗಿತ್ತು ಪ್ರಿಯರೇ ದೇವರು ಏದೇನು ತೋಟದಲ್ಲಿಯೂ ಸಹ ಆ ಆದಾಮ ಅವರು ಪಾಪ ಮಾಡಿದಂಥ ಸಮಯದಲ್ಲಿ ಅವರು ಆ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಯೇಸು ಕ್ರಿಸ್ತನು ನಿನ್ನ ಸಂತಾನದಲ್ಲಿ ಜನಿಸಿ ಬಂದು ನಿನಗೋಸ್ಕರ ಆತನು ಆ ನಿಮ್ಮ ಪಾಪಗಳಿಗೋಸ್ಕರ ಆತನು ರಕ್ತವನ್ನು ಸುರಿಸ್ಬೇಕೆಂಬುದನ್ನು ದೇವರು ಏದೇನಲ್ಲಿ ಆದಮ್ಮ ಅವರಿಗೆ ತೋರಿಸ್ಕೊಟ್ನು ಯಾವಾಗ ಅವರು ಪಾಪ ಮಾಡಿದ್ರು ಪಾಪ ಮಾಡಿದ ಮರುಕ್ಷಣವೇ ತಾವು ಬೆತ್ತಲೆಯಾಗಿದ್ದೇವೆ ಎಂಬುದಾಗಿ ಅವರು ತಿಳ್ಕೊಂಡು ದೇವರಿಂದ ಅಡಗಿ ಕೂತ್ಕೊಂಡಂಥ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಹುಟ್ಟಿಕೊಂಡರು ಯಾವಾಗ ಅವರು ಹಣ್ಣನ್ನು ತಿಂತರೆ ನಾವು ಬೆತ್ತಲೆಯಾಗಿದ್ದೇವೆ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ಇವರಿಗೆ ಅರುವಾದಂಥ ಸಮಯದಲ್ಲಿ ಅವರು ಆ ಒಂದು ಮ ಮರದ ಎಲೆಗಳನ್ನು ಅವರು ಉಟ್ಟುಕೊಳ್ಳುವಂಥದ್ದು ನೋಡ್ತೇವೆ ಅದಾದ ನಂತರ ಹತ್ತನೇ ವರ್ಷ ನೋಡುವಾಗ ಯಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೇನು ಯಾವಾಗ ಇವರು ಪಾಪದ ಅರಿವು ಇವರಿಗೆ ಬರ್ತದೆ ನಾವು ಬೆತ್ತಲಾಗಿದ್ದೇವೆ ನಾವು ದೇವರಿಗೆ ವಿರುದ್ಧವಾಗಿ ನಾವು ತಪ್ಪನ್ನು ಮಾಡಿದ್ವಿ ಎಂಬುದಾಗಿ ಇವರಲ್ಲಿ ಆ ಮನೋಭಾವನೆ ಬಂದಂಥ ಸಮಯದಲ್ಲಿ ಅವರು ಹೆದರಿ ಅಡಗಿ ಕುಳಿತುಕೊಳ್ಳುವಂಥದ್ದು ನೋಡ್ತೇವೆ ಹಾಗೂ ತಮ್ಮ ಬೆತ್ತಲೆತನವನ್ನು ಅವರು ಮುಚ್ಚಿಕೊಳ್ಳೋದಕ್ಕೆ ಅಂಜೂರದ ಎಲೆಗಳನ್ನು ಅವರು ಹೊಲಿದು ಅವರು ಉಟ್ಕೊಂಡರು ಎಂಬುದಾಗಿ ನಾವು ನೋಡ್ತೇವೆ ಆದರೆ ದೇವರು ಈ ಪಾಪ ಮಾಡಿದಂಥ ಆದಾಮ ಅವರ ಆ ಬೆತ್ತಲೆತನವನ್ನು ಆ ಎಲೆಗಳಿಂದ ಮುಚ್ಚುವಂಥದ್ದನ್ನು ಆ ದೇವರು ಒಪ್ಪಲಿಲ್ಲ ಆ ಕಾರಣಕ್ಕೆ ದೇವರು ಆ ಇಪ್ಪತ್ತನೇ ವರ್ಷದಲ್ಲಿ ನಾವು ನೋಡುವಾಗ ಯಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ದೇವರು ಈ ಎಲೆಗಳನ್ನು ಉಟ್ಕೊಂಡು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಹೆದರಿ ಅಡಗಿಕೊಂಡಿದ್ದಂಥ ಈ ಆದಾಮ ಹೂವರನ್ನು ದೇವರು ಅವರು ಕರೆದು ಅವರಿಗೆ ಚರ್ಮದ ಅಂಗಿಗಳನ್ನು ತೊಡಿಸಿದ್ನು ಈ ಚರ್ಮ ಎಲ್ಲಿಂದ ಬಂತು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಒಂದು ಬಲಿದಾನದ ಸೂಚ್ಯಂಕವಾಗಿ ದೇವರು ಒಂದು ಪ್ರಾಣಿಯನ್ನು ಒದಿಸಿ ರಕ್ತವನ್ನು ಸುರಿಸಿ ಅವರಿಗೆ ಚರ್ಮದ ಅಂಗಿಗಳನ್ನು ಒದಿಸ್ತಾನೆ ಆ ರಕ್ತ ಸುರಿಸಿದಂಥ ರಕ್ತ ಆ ಒಂದು ಬಲಿದಾನ ಅದು ಕ್ರಿಸ್ತನ ಬಲಿದಾನವನ್ನು ಕ್ರಿಸ್ತನ ತ್ಯಾಗವನ್ನು ಅದು ಸೂಚಿಸುವಂಥದ್ದಾಗಿತ್ತು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರೇರಿ ಸೊ ಈ ಒಂದು ತಿಳುವಳಿಕೆ ಈ ಜ್ಞಾನ ಆದಾಮ ಅವರಿಗೆ ಏದೈನ್ನಲ್ಲೇ ಅದು ಕೊಡಲ್ಪಟ್ಟಿತ್ತು ಆದರೆ ಆ ನಂತರದ ಪೀಳಿಗೆಗೆ ಬರುವಾಗ ಕಾಯಿನ ಮತ್ತು ಹೆಬೆಲ್ನ ಜೀವಿತಕ್ಕೆ ಬರುವಾಗ ಇವರೂ ಸಹ ದೇವರಿಂದ ಅನೇಕ ರೀತಿಯ ಇಂಥ ಒಂದು ಜ್ಞಾನವನ್ನು ತಿಳುವಳಿಕೆಯನ್ನು ಅರಿವನ್ನು ಪಡ್ಕೊಂಡವರಾಗಿದ್ದರೂ ಸಹ ಇವರು ಆ ದೇವರಿಗೆ ಸಮರ್ಪಿಸಬೇಕಾದ ಕಾಣಿಕೆಯ ವಿಚಾರದಲ್ಲಿ ಬರುವಾಗ ಹೆಬೆಲನು ತನ್ನ ಕುರಿಗಳನ್ನು ಆತನು ಹೋಮ ಮಾಡಿದನು ಆದರೆ ಕಾಯಿನನು ಹೊಲದ ಬೆಳೆಗಳಲ್ಲಿ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾನೆ ಆ ಕಾರಣದಿಂದ ದೇವರು ಹೇಬೆಲ್ನ ಕಾಣಿಕೆಯನ್ನು ಬಹಳವಾಗಿ ಮೆಚ್ಚುವಂಥದ್ದು ನೋಡ್ತೇವೆ ಆದರೆ ಕಾಯಿನ ಕಾಣಿಕೆ ಅದು ಒಪ್ಪಿಗೆ ಆಗಲಿಲ್ಲ ಯಾವಾಗ ರಕ್ತವನ್ನು ಸುರಿಸುವಂಥ ಒಂದು ಯಜ್ಞವನ್ನು ಬಲಿದಾನವನ್ನು ಏಬೇಲನ್ನು ಅರ್ಪಿಸ್ತಾನೋ ದೇವರಿಗೆ ಅದು ಮೆಚ್ಚುಗೆ ಆಯಿತು ಯಾಕಂತಂದರೆ ಪ್ರತಿಯೊಂದು ಪಾಪಕ್ಕೆ ಪಾಪ ಪರಿಹಾರಕ್ಕೆ ಯಜ್ಞ ಸುರಿಸಲ್ಪಡಬೇಕಾಗಿತ್ತು ನಮ್ಮ ಸತ್ಯವೇದದಲ್ಲಿ ಯಾಜಕ ಕಾಂಡಕ್ಕೆ ನಾವು ತಿರುಗಿಸುವಾಗ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಯಾಕೆಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕು ದೇವರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಪ್ರತಿ ದೇಹಿಗೆ ಆ ರಕ್ತವೇ ಪ್ರಾಣಾಧಾರ ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚುವಾಗ ನಿಮ್ಮ ದೋಷಗಳು ಪರಿಹಾರವಾಗುತ್ತೆ ಈ ಒಂದು ಅರಿವನ್ನು ತಿಳುವಳಿಕೆಯನ್ನು ದೇವರು ಏಧೇನಿನಲ್ಲಿ ಅವರಿಗೆ ಕೊಟ್ಟರು ಅದಾದ ನಂತರ ಅವರ ಸಂತತಿಯವರಿಗೆ ಅವರ ಪೀಳಿಗೆಯವ್ರಿಗೂ ಸಹ ದೇವರು ಈ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಈ ಕಾಯಿನನು ದೇವರಿಗೆ ಅವಿಧೇಯನಾಗಿ ಆತನು ಆ ರಕ್ತವನ್ನು ಸುರಿಸುವುದರ ಬದಲು ಆ ತರಕಾರಿಗಳಲ್ಲಿ ಹೊಲದ ಬೆಳೆಗಳಲ್ಲಿ ತೋಟದ ಬೆಳೆಗಳಲ್ಲಿ ಆತನು ದೇವರಿಗೆ ಯಜ್ಞವನ್ನು ಅಥವಾ ಕಾಣಿಕೆಯನ್ನು ಸಮರ್ಪಿಸುವಾಗ ದೇವರು ಆ ಕಾಣಿಕೆಯನ್ನು ಮೆಚ್ಚಲಿಲ್ಲ ಏನು ಇದರ ಅರ್ಥ ಎಂಬುದಾಗಿ ಹೇಳುವಾಗ ಅದು ಕ್ರಿಸ್ತನ ಮರಣವನ್ನು ಸೂಚಿಸ್ತಾ ಇತ್ತು ಮರಣವನ್ನು ಸೂಚಿಸಬೇಕಾಗಿತ್ತು ಈತನು ತೋಟದ ಬೆಳೆಗಳಲ್ಲಿ ದೇವರನ್ನು ಸನ್ಮಾನಿಸುವಾಗ ಅದು ಕ್ರಿಸ್ತನ ಮರಣವನ್ನು ಸೂಚಿಸುವುದಿಲ್ಲ ಪ್ರಿಯರ್ ಅಲ್ಲಿ ಆದಾಮ ಅವರು ಅಂಜೂರದ ಎಲೆಗಳನ್ನ ಉಟ್ಕೊಂಡಂಥ ಸಮಯದಲ್ಲಿ ಅದು ಸಹ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತೇವೆ ಅಂತಕ್ಕಂಥ ಒಂದು ಮನೋಭಾವವನ್ನು ಸೂಚಿಸ್ತಾ ಇತ್ತು ಆ ಕಾರಣದಿಂದ ಅವರು ಆ ಒಂದು ಪ್ರಾಣಿಯನ್ನು ಒದಿಸಿ ಅದರ ಚರ್ಮವನ್ನು ಅವರಿಗೆ ಒಲಿಗೆಯಾಗಿ ಒದಿಸುವುದರ ಮೂಲಕ ಈ ಒಂದು ಪ್ರಾಣಿಯ ರಕ್ತದಿಂದ ನಿಮ್ಮ ಪಾಪಕ್ಕೆ ಪ್ರಾಯಶಿತ ಅಂತಕ್ಕಂಥ ವಿಚಾರವನ್ನು ದೇವರು ಹೇಳಿಕೊಟ್ರು ಇವತ್ತು ಕ್ರೈಸ್ತರ ಅಂತ ನಮ್ಮ ಜೀವನದಲ್ಲಿಯೂ ಸಹ ನಮ್ಮ ಪಾಪಗಳಿಗಾಗಿ ನಮ್ಮ ದ್ರೋಹಗಳಿಗಾಗಿ ಸ್ವಾಮಿಯವರು ಸಹ ಬಲಿಯಾಗಿದ್ದಾರೆ ಅವರ ರಕ್ತದಿಂದಲೇ ಇವತ್ತು ನಮ್ಮ ಪಾಪ ಪರಿಹಾರ ಸಾಧ್ಯ ಯಾಕಂತಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ಸತ್ಯವೇದಲ್ಲಿ ಈ ರೀತಿಯಾಗಿ ನೋಡುವಂಥವರಾಗಿದ್ದೇವೆ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು ಇಲ್ಲಿ ಯೇಸು ಸ್ವಾಮಿಯವರು ಹೋತಗಳ ಅಥವಾ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ ರಕ್ತದಿಂದ ನಮಗೋಸ್ಕರ ಆ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿ ನಮಗೋಸ್ಕರ ಒಂದೇ ಸಾರಿ ಆತನು ವಿಮೋಚನೆಯನ್ನು ಪಡ್ಕೊಂಡನು ಸಂಪಾದಿಸಿ ನಿಮ್ಮದೇ ವಾಕ್ಯ ಹೇಳ್ತದೆ ಆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಯಾಜಕರು ದೇವದರ್ಶನ ಗುಡಾರದಲ್ಲಿ ಪ್ರತಿನಿತ್ಯ ತಮ್ಮ ಪಾಪಗಳಿಗೋಸ್ಕರ ಆ ಯಜ್ಞವನ್ನು ಅರ್ಪಿಸಬೇಕಾಗಿತ್ತು ಪ್ರಾಣಿಯನ್ನು ಒದಿಸಬೇಕಾಗಿತ್ತು ಆ ಒಂದು ಪ್ರಾಣಿ ಬಲಿಯನ್ನು ಕೊಡೋದ್ರ ಮೂಲಕ ತಮ್ಮ ಪಾಪಗಳಿಗೆ ಅವರು ವಿಮೋಚನೆಯನ್ನು ದೇವರ ಹತ್ರ ಕೇಳಬೇಕಾಗಿತ್ತು ಆದರೆ ಯೇಸು ಕ್ರಿಸ್ತನು ಇಡೀ ಮಾನವ ಕುಲಕ್ಕೆ ಇಡೀ ಸರ್ವ ಮನುಷ್ಯನ ಜನಾಂಗಕ್ಕೋಸ್ಕರ ಆತನು ಒಂದೇ ಸಾರಿ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಆತನ ಪ್ರಾಯಶ್ಚಿತ್ತವನ್ನು ಕೊಟ್ಟನು ನಮಗೋಸ್ಕರ ರಕ್ಷಣೆಯನ್ನು ವಿಮೋಚನೆಯನ್ನು ಆತನು ಸಂಪಾದಿಸ್ನು ಎಂಬುದಾಗಿ ವಾಕ್ಯ ಹೇಳ್ತದೆ ಈ ಆದಾಮ ಅವರಿಗೂ ಸಹ ಇದರ ಸೂಚನೆಯಾಗಿ ಆ ಕುರಿ ಒದಿಸಲ್ಪಡ್ತು ಅದೇ ರೀತಿ ಕಾಯಿನ ಹೇಬೇಲನ್ನು ಸಹ ಆ ಒಂದು ಯಜ್ಞವನ್ನು ಅರ್ಪಿಸುವಂಥ ಸಮಯದಲ್ಲಿ ದೇವರ ರಕ್ತವನ್ನು ಸೂಚಿಸುವಂಥ ಬಲಿದಾನವನ್ನು ಅವರು ಮಾಡಬೇಕಾಗಿತ್ತು ಆದರೆ ಈ ಹೇಬೇಲನ್ನು ಆ ಒಂದು ದೇವರಿಗೆ ಮೆಚ್ಚುಗೆಯಾಗುವಂಥ ಕಾಣಿಕೆಯನ್ನು ಕೊಟ್ಟನು ಆದರೆ ಆದ ಕಾಯಿನನು ದೇವರಿಗೆ ಮೆಚ್ಚುಗೆ ಆಗುವಂಥ ಕಾಣಿಕೆಯನ್ನು ಅದನ್ನು ಕೊಡಲಿಲ್ಲ ಆ ಕಾರಣದಿಂದ ದೇವರು ಕಾಯಿ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ ವಾಕ್ಯ ನಮಗೆ ತಿಳಿಸಿದ ಪ್ರಿಯರ್ ಇವತ್ತು ಕ್ರಿಸ್ತರ ಕ್ರೈಸ್ತರ ಅಂತ ನಮ್ಮ ಒಂದು ಜೀವನದಲ್ಲಿಯೂ ಸಹ ನಮ್ಮ ಒಂದು ಪಾಪುಗಳಿಗೋಸ್ಕರ ನಮ್ಮ ಒಂದು ದ್ರೋಹಗಳಿಗೋಸ್ಕರ ನಮ್ಮ ವಿಮೋಚನೆಗೋಸ್ಕರ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ್ದಾನೆ ಆ ಒಂದು ರಕ್ತದ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರ ನಮ್ಮ ವಿಮೋಚನೆ ಸಾಧ್ಯ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ತೀವಿ ದೇವರ ಅವಶ್ಯಕತೆ ನಮಗಿಲ್ಲ ಆತನ ಬಲಿದಾನ ಅಥವಾ ಆತನ ರಕ್ತದ ಅವಶ್ಯಕತೆ ನಮಗಿಲ್ಲ ಎಂಬುದಾಗಿ ಕಾಯಿನನ ಮನಸ್ಥಿತಿಯಲ್ಲಿ ನಾವು ಇರುವುದಾದರೆ ದೇವರ ಒಂದು ಆಶೀವಾದವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ದೇವರ ಒಂದು ರಕ್ಷಣೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಾಕ್ಯ ತಿಳಿಸ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ನಾಲ್ಕನೇ ವಚನ ನಂಬಿಕೆಯಿಂದಲೇ ಹೇಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ ಹೇಬೆಲನ ಕಾಣಿಕೆಯ ವಿಚಾರವಾಗಿ ಮತ್ತು ದೇವರು ನಮಗೆ ಒಂದು ಹೊಸ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಂಬಿಕೆಯಿಂದಲೇ ಹೇಬೇನನ್ನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಈ ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕಾದ ಪರಿಸ್ಥಿತಿ ಬರುವಂಥ ಸಮಯದಲ್ಲಿ ನಂಬಿಕೆಯಿಂದಲೇ ಹೌದು ಈ ರಕ್ತದಿಂದಲೇ ನನಗೆ ರಕ್ಷಣೆ ಈ ರಕ್ತವನ್ನು ಸೂಚಿಸುವಂಥ ಕ್ರಿಸ್ತನು ಮುಂದೆ ನನಗೋಸ್ಕರ ಆತನು ರಕ್ತವನ್ನು ಸುರಿಸ್ತಾನೆ ನನ್ನ ಪಾಪಗಳನ್ನು ತನ್ನ ಮೇಲೆ ಒತ್ಕೊಳ್ತಾನೆ ನನಗೋಸ್ಕರ ಒಂದು ಬಲಿದಾನವನ್ನು ಯಜ್ಞವಾಗಿ ಆತನು ಮಾರ್ಪಡ್ತಾನೆ ಆತನ ರಕ್ತದ ಮೂಲಕವಾಗಿ ವಿಮೋಚನೆಯನ್ನು ಸಂಪಾದಿಸಿಕೊಂಡು ನನ್ನನ್ನು ರಕ್ಷಿಸ್ತಾನೆ ಅಂಬತಕ್ಕಂಥ ನಂಬಿಕೆಯಿಂದ ಹೇಬೇಲನು ಆ ಒಂದು ಪ್ರಾಣಿಯ ರಕ್ತದಿಂದ ಆತನ ಯಜ್ಞವನ್ನು ಅರ್ಪಿಸ್ತ ಆದರೆ ಕಾಯಿನನು ಆ ತೋಟದ ಬೆಳೆಗಳಿಂದ ಯಜ್ಞವನ್ನು ಅರ್ಪಿಸುವಂಥ ಸಮಯದಲ್ಲಿ ಕ್ರಿಸ್ತನ ಮರಣವನ್ನು ಆತನು ನಿರರ್ಥಕಗೊಳಿಸ್ತಾ ಎಂಬುದನ್ನು ನೋಡ್ತೇವೆ ಕ್ರಿಸ್ತನ ಮರಣಕ್ಕೆ ಆ ಮೌಲ್ಯವನ್ನು ಆತನು ತರಲಿಲ್ಲ ಪ್ರಿಯರೇ ಇವತ್ತು ಕ್ರೈಸ್ತರಾದ ನಮ್ಮ ಜೀವನದಲ್ಲಿಯೂ ಸಹ ರಕ್ಷಣೆ ಎಂಬುದಾಗಿ ಬರುವಾಗ ಕ್ರಿಸ್ತನ ರಕ್ತ ಬಹಳ ಅಮೂಲ್ಯ ಆದಾಮ ಆದಾಮಹವರೆಗೂ ಸಹ ದೇವರು ಆ ರಕ್ತವಿಲ್ಲದೆ ಪಾಪ ಪರಿಹಾರ ಇಲ್ಲ ಎನ್ನುವಂಥ ಅರಿವನ್ನು ಅವರಿಗೆ ಕೊಟ್ಟರು ಅದೇ ರೀತಿ ಕಾಯಿನ ಹೇಬೆಲನ ಜೀವನದಲ್ಲಿಯೂ ಸಹ ಆ ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುವಂಥ ಬಲಿದಾನದ ಮಹತ್ವವನ್ನು ತಿಳಿಸ್ಕೊಟ್ರು ಇವತ್ತು ನಮ್ಮ ಒಂದು ಜೀವನದಲ್ಲಿಯೂ ಸಹ ತಿರುಗಿ ನಾವು ಮರಳಿ ಆ ನೂತನ ಎದೆನಿಗೆ ಹೋಗುವಂಥ ಸಮಯದಲ್ಲಿ ಈ ನೂತನ ಎದೆನಿನ ಆ ಪ್ರಯಾಣದಲ್ಲಿ ಕ್ರಿಸ್ತನ ರಕ್ತದ ಮೌಲ್ಯವನ್ನು ನಾವು ಅರ್ತ್ಕೊಳ್ಬೇಕಾಗಿದೆ ಆತನ ರಕ್ತದ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಕ್ರಿಸ್ತನ ರಕ್ತವಿಲ್ಲದೆ ಪಾಪಕ್ಕೆ ಪರಿಹಾರ ಇಲ್ಲ ಆತನ ರಕ್ತವಿಲ್ಲದೆ ನಾವು ನಮ್ಮ ದ್ರೋಹಗಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಮನ್ನು ವಿಮೋಚಿಸಬೇಕಾದಂಥ ಪಕ್ಷದಲ್ಲಿ ನಮ್ಮನ್ನು ರಕ್ಷಿಸಬೇಕಾದಂಥ ಪಕ್ಷದಲ್ಲಿ ಆತನ ರಕ್ತದ ಅವಶ್ಯಕತೆ ಭಾಳಷ್ಟಿದೆ ಪ್ರಿಯರ್ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಹನ್ನೊಂದನೇ ವರ್ಷದಲ್ಲಿ ಈ ರೀತಿಯಾಗಿ ನೋಡುವಂಥವರಾಗಿದ್ದೇವೆ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕ್ರಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದಲ್ಲವೇ ಇವತ್ತು ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ ಆತನು ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಳ್ಳುವುದರ ಮೂಲಕ ಆತನ ರಕ್ತದ ಮೂಲಕವಾಗಿ ನಮ್ಮನ್ನು ಇವತ್ತು ದೇವರು ಶುದ್ಧಿಯನ್ನಾಗಿ ಮಾಡಿದ್ದಾನೆ ಆ ಶುದ್ಧತ್ವದಿಂದಲೇ ನಾವು ಹದಿನಾಲ್ಕನೇ ವಚನದಲ್ಲಿ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕ್ರಮಗಳಿಂದ ಬಿಡಿಸಿ ನಾನಾ ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದಲ್ಲವೇ ದೇವರು ಇವತ್ತು ಆತನ ಒಂದು ರಕ್ತದ ಮೂಲಕವಾಗಿ ನಮ್ಮನ್ನು ಶುದ್ಧಿಯನ್ನಾಗಿ ಮಾಡುವಂಥವನಾಗಿದ್ದಾನೆ ಆ ಎದೆನಿನಲ್ಲಿ ತೋ ಸುರಿಸಿದಂಥ ಆ ಪ್ರಾಣಿಯ ರಕ್ತ ಹಾಗೂ ಹೇಬೇಲನ್ನು ಸುರಿಸಿದಂಥ ಆತನ ಒಂದು ರಕ್ತ ಇವತ್ತು ಯೇಸುಕ್ರಿಸ್ತನ ರಕ್ತ ಇದೆಲ್ಲವೂ ಸಹ ಮನುಷ್ಯನ ರಕ್ಷಣೆಗೋಸ್ಕರ ದೇವರು ತೋರಿಸಿದಂಥ ಈ ಪಾಪ ಪರೀಕ್ಷಣೆಯ ಒಂದು ಮಾರ್ಗವಾಗಿದೆ ಪ್ರಿಯ ಇವತ್ತು ನಾವುಗಳು ಈ ದೇವರ ಒಂದು ರಕ್ಷಣೆಯನ್ನು ಸಂಪಾದಿಸ್ಕೊಳ್ಬೇಕಾದರೆ ಆತನ ವಿಮೋಚನೆಯಲ್ಲಿ ನಾವು ಸೇರಬೇಕಾದಂಥ ಪಕ್ಷದಲ್ಲಿ ಆತನ ರಕ್ತದ ಮೇಲೆ ನಾವು ಭರವಸೆಯನ್ನು ಇಡಬೇಕು ದೇವರು ಆದಿಯಿಂದಲೂ ಈ ಬಲಿದಾನದ ಕುರಿತಾಗಿ ಈ ಯಜ್ಞಗಳ ಕುರಿತಾಗಿ ಭಾಳಷ್ಟು ಆ ತಿಳುವಳಿಕೆಯನ್ನು ಮನುಷ್ಯನಿಗೆ ಕೊಡ್ತಾ ಬಂದಿದ್ದಾರೆ ಅಬ್ರಹಾಮನ ಜೀವನದಲ್ಲಿ ನೋಡುವಂಥ ಸಮಯದಲ್ಲಿ ತನ್ನ ಒಬ್ಬನೇ ಮಗನಾದಂಥ ಇಸಾಕನನ್ನು ಆ ಮೌರ್ಯ ಬೆಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಯಜ್ಞವನ್ನು ಅರ್ಪಿಸಿ ಎಂಬುದಾಗಿ ಹೇಳುವಾಗ ಆ ಒಂದು ಮುಪ್ಪಿನಲ್ಲಿ ಜನಿಸಿದಂಥ ಆ ಮಗನ ರಕ್ತವನ್ನು ಸುರಿಸ್ಬೇಕಾದಂಥ ಪರಿಸ್ಥಿತಿ ಅಬ್ರಹಾಮನಿಗೆ ಬಂದಾಗ ಹಾಸನ ಒಂದು ಮನಸ್ಸಿನ ಬಾಧೆ ನೋವು ಯಾವ ರೀತಿಯಲ್ಲಿತ್ತು ಎಂಬುದಾಗಿ ನಾವು ನೆನೆಸ್ಬೇಕಾಗ್ತದೆ ಪರಲೋಕದ ತಂದೆಯೂ ಸಹ ಅದೇ ರೀತಿಯಲ್ಲಿ ತನ್ನ ಒಬ್ಬನೇ ಮಗನನ್ನು ಇವತ್ತು ನಮಗೋಸ್ಕರ ಆತನು ಕಳಿಸಿಕೊಟ್ಟುದರಲ್ಲಿ ದೇವರ ಪ್ರೀತಿ ವ್ಯಕ್ತವಾಗ್ತದೆ ಎಂಥ ಒಂದು ಪ್ರೀತಿಮಯನಾಗಿ ದೇವರು ಮನುಷ್ಯರ ನಮಗೋಸ್ಕರ ಪಾಪಗಳಿಗೋಸ್ಕರ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆ ಒಬ್ಬ ಮಗನ ಬಲಿದಾನದಿಂದ ಯಾವುದೇ ಓತದ ಹೋರಿಯ ರಕ್ತದ ಬಲಿದಾನ ಬೇಕಿಲ್ಲ ಇವತ್ತು ಕ್ರಿಸ್ತನ ಬಲಿದಾನದಿಂದ ಆತನ ರಕ್ತದಿಂದ ನಾವು ದೇವರ ರಕ್ಷಣೆಯನ್ನು ವಿಮೋಚನೆಯನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆತನ ರಕ್ತವು ನಮ್ಮನ್ನು ಶುದ್ಧರನ್ನಾಗಿ ಮಾಡುವಂಥದ್ದಾಗಿದೆ ಇವತ್ತು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವರ್ಷದಲ್ಲಿ ನೋಡುವಾಗ ಯೇಸು ನಮಗೋಸ್ಕರ ಪ್ರಕಟಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಗಿದೆ ಕ್ರಿಸ್ತನ ರಕ್ತದ ಮೂಲಕವಾಗಿ ಇವತ್ತು ದೇವರ ಸಮಕ್ಷಮವನ್ನು ಸೇರಲಿಕ್ಕೆ ನಮಗೆ ಧೈರ್ಯ ಉಂಟಾಗ್ತಾ ಇದೆ ಇವತ್ತು ಆದಾಮ ಮತ್ತು ಅವರು ಆ ಏದೇನು ತೋಟದಲ್ಲಿ ಪಾಪ ಮಾಡಿದಂಥ ಆ ಪರಿಸ್ಥಿತಿಯಲ್ಲಿ ದೇವರಿಗೆ ಹೆದರಿ ಅಡುಗೆ ಕೂಡುವಂಥದ್ದು ನೋಡ್ತೇವೆ ಆದರೆ ಇಲ್ಲಿ ದೇವರು ಇವತ್ತು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾನೆ ದೇವರ ಸಮಕ್ಷಮದಲ್ಲಿ ಬರಲಿಕ್ಕೆ ನಮಗಿನ್ನೂ ಭಯ ಇಲ್ಲ ಹೆದರಿಕೆ ಇಲ್ಲ ನಾವು ಅಡುಗೆ ಕುತ್ಕೊಳ್ಬೇಕಂತ ಪರಿಸ್ಥಿತಿ ಯಾಕೆ ಇಲ್ಲ ಯಾಕಂದರೆ ನಮ್ಮ ಪಾಪಗಳಿಗೋಸ್ಕರ ಕ್ರಿಸ್ತನ ರಕ್ತವನ್ನು ಸುರಿಸಿದ್ದಾನೆ ಆತನ ಒಂದು ಸಮಕ್ಷಮದಲ್ಲಿ ನಾವು ಸೇರುವಾಗ ದೇವರು ನಿಜವಾಗಿಯೂ ಒಂದು ಧೈರ್ಯವನ್ನು ನಮಗೆ ಕೊಡ್ತಾನೆ ಯಾಚಕರು ಸಹ ಆ ದೇವದರ್ಶನ ಗುಡಾರಗಳಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ ಆ ಮಹಾಪರಿಷುದ ಸ್ಥಳಕ್ಕೆ ದೇವರ ಸಮಕ್ಷಮಕ್ಕೆ ಅವರು ಸೇರೋ ಸೇರಬೇಕಂತ ಪರಿಸ್ಥಿತಿ ಬರುವಾಗ ಬಹಳ ಭಯಪಟ್ಟುಕೊಂಡು ಅವರು ಹೋಗ್ತಾಯಿದ್ರು ಯಾಕಂದರೆ ಒಂದು ವೇಳೆ ಅವರ ಪಾಪ ದೇವರಲ್ಲಿ ಕ್ಷಮಿಸಲ್ಪಟ್ಟಿಲ್ಲ ಅಂತ ಹೇಳಿದರೆ ಅವರು ಆ ಒಂದು ಪರಿಶುದ್ಧ ಆಲಯದಲ್ಲಿ ಅವರ ಸತ್ತು ಬೀಳಬೇಕಾದಂಥ ಪರಿಸ್ಥಿತಿ ಆ ಕಾರಣದಿಂದ ಆ ಯಾಜಕರು ಭಾಳಷ್ಟು ಭಯಪಡ್ತಾ ಇದ್ದರು ನಡುಗುತ್ತಾ ಅವರು ಹೆದರಿಕೆಯುಳ್ಳವರಾಗಿ ಆ ಮಹಾಪರಿಷುದ ಸ್ಥಳಕ್ಕೆ ಅವರು ಹೋಗ್ತಾಯಿದ್ರು ಆ ಪ್ರಾಣಿಯ ರಕ್ತವನ್ನು ತೆಗೆದುಕೊಂಡು ಆ ಮಹಾಪುರುಷದ ಸ್ಥಳಕ್ಕೆ ಅವರು ನಡುಗುತ್ತಾ ಅವರು ಹೋಗುವಂಥ ಸಮಯದಲ್ಲಿ ಆ ರಕ್ತವನ್ನು ಕೃಪಾಸನದ ಮೇಲೆ ಚಿಮಿ ಚಿಮುಕಿಸಿ ಅವರು ಹೊರಗಡೆ ಬರುವಂಥ ಸಮಯದಲ್ಲಿ ಆ ಸಂಪೂರ್ಣ ಭಯದಿಂದ ಆ ಒಂದು ವಾತಾವರಣ ಕೂಡಿರ್ತಾ ಇತ್ತು ಯಾರ ಪಾಪಗಳು ಅದು ಅರಿಕೆಯಾಗಿಲ್ಲ ಯಾರ ಪಾಪಗಳು ದೇವರಲ್ಲಿ ಕ್ಷಮಿಸಲ್ಪಟ್ಟಿಲ್ಲ ಯಾರೂ ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿಕೊಟ್ಟಿಲ್ಲ ಪಶ್ಚಾತಾಪಟ್ಟಿಲ್ಲ ಅಂಥವರು ಆ ಸಮಯದಲ್ಲಿ ಅವರು ಸತ್ತು ಬೀಳುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡ್ತೇವೆ ಆದರೆ ಇವತ್ತು ಕ್ರಿಸ್ತನು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾನೆ ಆತನ ರಕ್ತದ ಮೂಲಕವಾಗಿ ಆತನ ತ್ಯಾಗ ಬಲಿದಾನದ ಮೂಲಕವಾಗಿ ಇವತ್ತು ನಾವು ದೇವರ ಸಮಕ್ಷಮವನ್ನು ಬಹಳ ಸರಳವಾಗಿ ನಾವು ಸೇರಬಹುದಾಗಿದೆ ಧೈರ್ಯದಿಂದ ಸೇರಬಹುದಾಗಿದೆ ನಮಗಿನ್ನೂ ಭಯ ಇಲ್ಲ ಯಾವುದೇ ಹೆದರಿಕೆ ಇಲ್ಲ ನಾವು ನಡುಗುವಂಥ ಅವಶ್ಯಕತೆ ಇಲ್ಲ ಹಾಗೂ ಹೋತ ಹೋರಿಗಳ ರಕ್ತದ ಅವಶ್ಯಕತೆ ಇಲ್ಲ ಕ್ರಿಸ್ತನ ರಕ್ತದಿಂದ ನಾವು ದೇವರ ಸಮಕ್ಷಮವನ್ನು ಸೇರ್ಲಿಕ್ಕೆ ಸಾಧ್ಯಪೇರಿ ಇವತ್ತು ಆ ಎದೆನಲ್ಲಿ ಅವರು ಮಾಡಿದಂಥ ಪಾಪಕ್ಕೆ ಅವರು ಭಯಪಟ್ಟರು ಆ ಒಂದು ಪ್ರಾಣಿಯನ್ನು ಒದಿಸಿ ಆ ರಕ್ತದ ಮೂಲಕ ರಕ್ಷಣೆ ಅನ್ನೋದನ್ನು ದೇವರು ತೋರಿಸ್ಕೊಟ್ರು ಆದಾಮ ಅವರಿಗೆ ತೋರಿಸಿದ ರೀತಿಯಲ್ಲಿಯೇ ಕಾಯನ ಹೇಬೆಲರು ಸಹ ದೇವರಿಗೆ ಯಜ್ಞಗಳನ್ನು ಅರ್ಪಿಸುವಂಥ ಸಮಯದಲ್ಲಿ ಆ ರಕ್ತದ ಸೂಚಕವಾದಂಥ ಆ ಕ್ರಿಸ್ತನನ್ನು ಸೂಚಿಸುವಂಥ ರಕ್ತವನ್ನು ಸುರಿಸುವಾಗ ಹೇಬೆಲನ ಕಾಣಿಕೆ ಅದು ದೇವರಿಗೆ ಮೆಚ್ಚುಗೆ ಆಯಿತು ದೇವರ ದೃಷ್ಟಿಯಲ್ಲಿ ಅವನು ನೀತಿವಂತನಿಂದ ಎಣಿಸಲ್ಪಟ್ಟ ಆದರೆ ಕಾಯಿನನ್ನು ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಲಿಲ್ಲ ಇವತ್ತು ನಾವುಗಳು ಅಂಥ ಶ್ರೇಷ್ಠ ಕ್ರಿಸ್ತನ ರಕ್ತದ ಮೇಲೆ ನಾವು ಬಲಿದಾನದ ಮೇಲೆ ನಾವು ಆ ಗಮನವನ್ನು ಇಡುವಾಗ ಆ ಒಂದು ತ್ಯಾಗ ಬಲಿದಾನವನ್ನು ನಾವು ನೆನೆಸ್ಕೊಳ್ಳುವಾಗ ಆತನ ತ್ಯಾಗವನ್ನು ನಾವು ಅಂಗೀಕರಿಸ್ಕೊಳ್ಳುವಾಗ ನಮ್ಮ ಜೀವನದಲ್ಲಿಯೂ ಸಹ ದೇವರು ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆ ಒಂದು ಕಳ್ಕೊಂಡಂಥ ಏದೇನು ಆ ಒಂದು ಪರಮ ಆಶೀರ್ವಾದದ ಏದೇನಿಗೆ ನಾವು ಮರಳಿ ನೂತನ ಏದೇನಿಗೆ ನಾವು ಸೇರಲಿಕ್ಕೆ ಸಾಧ್ಯವಾಗ್ತದೆ ದೇವರ ಸಮಕ್ಷಮಕ್ಕೆ ನಾವು ಧೈರ್ಯದಿಂದ ಸೇರಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ನಾನು ವೈಯಕ್ತಿಕವಾಗಿ ಈ ಒಂದು ಸಂದೇಶವನ್ನು ಕೇಳುವಾಗ ಕ್ರಿಸ್ತನ ರಕ್ತದ ಮೇಲೆ ಭರವಸೆಯನ್ನು ಇಟ್ಟವನಾಗಿ ಆ ಒಂದು ನೂತನ ಏಧೇನಿಗೆ ಧೈರ್ಯದಿಂದ ಹೋಗ್ಲಿಕ್ಕೆ ನಾನು ಮನಸ್ಸನ್ನು ಮಾಡುವಂಥವನಾಗಿದ್ದೇನೆ ನೀವು ನನ್ನೊಟ್ಟಿಗೆ ಸೇರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರೇ ಈ ಒಂದು ಸಂದೇಶದ ಮೂಲಕವಾಗಿ ನಮಗೋಸ್ಕರ ನೀನು ಮಾಡಿದಂಥ ತ್ಯಾಗ ಬಲಿದಾನ ಬಹಳ ಅಪಾರವಾದದ್ದು ಸ್ವಾಮಿ ನಿನ್ನ ರಕ್ತದ ಮೂಲಕ ಒಂದೇ ಸಾರಿ ನಮಗೆ ವಿಮೋಚನೆಯನ್ನು ಸಂಪಾದಿಸಿಕೊಂಡಂಥ ಕ್ರಿಸ್ತನೆ ಈ ಒಂದು ಸಮಯದಲ್ಲಿ ಆ ನೂತನ ಯಧೇನದಲ್ಲಿ ಸ್ವಾಮಿ ನಾವು ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯವನ್ನು ಕೊಟ್ಟಿದ್ದು ನನಗೆ ಹೊಂದಿಸ್ತೇವೆ ಆ ಒಂದು ಕ್ರಿಸ್ತನ ಬಲಿದಾನದ ಮೂಲಕ ಆ ಧೈರ್ಯದ ಮೂಲಕ ಆ ನೂತನ ಎಧೇನದಲ್ಲಿ ನಾವು ನಿರಂತರ